ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಮನ್ ಮ್ಯಾನ್ ಮೂವೀಸ್. ಇದು ನಿಮ್ಮ ಸತೀಶ್ ರಾಜೇಂದ್ರ. ಸೊ ಇವತ್ತು ನಾವು ಮಾಡ್ತಾ ಇರೋ ವಿಡಿಯೋ ಬಂದ್ಬಿಟ್ಟು ಕ್ಯಾಮ್ರಾಸ್ ಬಗ್ಗೆ. ಸೊ ನೀವು ಫಿಲಮ್ ಮೇಕರು, ಆಮೇಲೆ ಬಂದ್ಬಿಟ್ಟು ನಿಮಗೂ ಕ್ಯಾಮ್ರಾಸ್ ಎಲ್ಲ ಇಂಟ್ರೆಸ್ಟು, ಆಮೇಲೆ ಕನ್ನಡದಲ್ಲಿ ಫಿಲಮ್ ಮೇಕಿಂಗ್ ಟಿಪ್ಸ್ಗೋಸ್ಕರ ನೀವು ಯಾವ್ದಾದ್ರು ವೀಡಿಯೋಸ್ ನೋಡ್ತಾ ಇದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ರೆಗ್ಯುಲರಾಗಿ ಫಾಲೋ ಮಾಡೋಕ್ಕೆ ನೋಟಿಫಿಕೇಷನ್ ಐಕಾನ್ನ ಒತ್ತಿ. ಇವತ್ತು ನಾವು ಮಾಡ್ತಾ ಇರೋ ವೀಡಿಯೋ ಬಂದ್ಬಿಟ್ಟು ಕ್ಯಾಮ್ರಾಸ್ ಬಗ್ಗೆ. ಲಾಸ್ಟ್ ಮಂತಲ್ಲಿ ಆಲ್ಮೋಸ್ಟ್ ಬಂದ್ಬಿಟ್ಟು ಕ್ಯಾಮ್ರಾಗಳು ನಿಮಗೆ ಪರಿಚಯ ಇತ್ತು ಅಂದರೆ ಹೊಸದಾಗಿ ತುಂಬ ಕ್ಯಾಮ್ರಾಸ್ ರಿಲೀಸ್ ಆಗಿತ್ತು. ಸೊ ಆಲ್ಮೋಸ್ಟ್ ಬಂದ್ಬಿಟ್ಟು ದೊಡ್ಡ ದೊಡ್ಡ ಟಾಪ್ ಕ್ಯಾಮ್ರಾ ಮ್ಯಾನುಫ್ಯಾಕ್ಚರ್ ಕಂಪ್ನೀಸ್ ಎಲ್ಲ ಬಂದ್ಬಿಟ್ಟು ಕ್ಯಾಮ್ರಾಸ್ ಬಿಟ್ಟರು. ರೆಡ್ನಿಂದ ಹಿಡಿದು ಬಂದ್ಬಿಟ್ಟು ಇವಾಗ ಕ್ಯಾನನ್ ತನಕ ಬ್ಲ್ಯಾಕ್ ಮ್ಯಾಜಿಕ್ನವರು, ಬಟ್ ರೀಸೆಂಟಾಗಿ ಬಂದ್ಬಿಟ್ಟು ಸೋನಿ ಅವರು ಕೂಡ ಕ್ಯಾಮ್ರಾ ಬಿಟ್ಟಿದ್ರು, ಸೋನಿ A7S 3. ಹೌದು, ಲಾಂಗ್ ಅವೈಟೆಡ್. ಅಂದರೆ ಸೋನಿ A7S ಯೂಸ್ ಮಾಡ್ತಾ ಇದ್ದವ್ರಿಗೆ ಗೊತ್ತು, ಸೋನಿ A7S 3 ಅನ್ನೋ ಕ್ಯಾಮ್ರಾ ಎಷ್ಟು ವರ್ಷದಿಂದ ವೆಯ್ಟ್ ಮಾಡಿಸ್ತಾ ಇದ್ದಾರೆ ಅಂತ. ಸೋನಿ A7S 3 ಬಿಟ್ಟಿದ್ರು. ಸೊ ಈ ಕ್ಯಾಮ್ರಾ ಬಗ್ಗೆ ಎಲ್ಲ ಬಂದ್ಬಿಟ್ಟು ಫೀಚರ್ಸು, ಆಮೇಲೆ ಈ ಕ್ಯಾಮ್ರಾ ಯಾರಿಗೋಸ್ಕರ, ಈ ಕ್ಯಾಮ್ರಾನ ಮೇನ್ ಅಟ್ರಾಕ್ಷನ್ಸ್ ಬಗ್ಗೆ ಈ ವಿಡಿಯೋಲ್ಲಿ ಮಾಡೋಕೆ ಹೋಗ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡಿ. ಸೊ ಫ್ರೆಂಡ್ಸ್, ಫಸ್ಟು ಬಂದ್ಬಿಟ್ಟು ಕ್ಯಾನನ್ನಿಂದನೇ ಸ್ಟಾರ್ಟ್ ಮಾಡೋಣ, ಯಾಕಂದರೆ ಬಂದ್ಬಿಟ್ಟು ಕ್ಯಾನನ್ ಅವರೇ ಫಸ್ಟ್ ಕ್ಯಾಮ್ರಾ ಅನೌನ್ಸ್ ಮಾಡಿದರು. ರೆಡ್ನವರ ಕ್ಯಾಮ್ರಾ, ಸಿನಿಮಾ ಕ್ಯಾಮ್ರಾಸ್ ಎಲ್ಲ ಬಂದ್ಬಿಟ್ಟು ನಾವು ಇನ್ನೊಂದು ವೀಡಿಯೋಲ್ಲಿ ನೋಡೋಣ. ನಿಮಗೆ ರೆಡ್ ಕಾಮೋಡೋ 6K ಅಂತ ಹೊಸ ಕ್ಯಾಮ್ರಾ ಬಿಟ್ಟರು. ಆ ಕ್ಯಾಮ್ರಾ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಕ್ಯಾನನ್ ಅವರು ಒಂದು ಕ್ಯಾಮ್ರಾ ಅನೌನ್ಸ್ ಮಾಡಿದ್ರು, ಕ್ಯಾನನ್ R5 ಅಂತ. ಅವರ ಲಾಂಗ್ ಅವೈಟೆಡ್ 8K ಕ್ಯಾಮ್ರಾ, EOS R ಅನ್ನೋದು ಫುಲ್ ಫ್ರೇಮ್ ಕ್ಯಾಮ್ರಾ, EOS R5 R6 ಅನ್ನೋದು 8K 4K ಕ್ಯಾಮ್ರಾ ಆಗಿರುತ್ತೆ. ಅರೌಂಡ್ 3 to 3.5 lakhs ಅನ್ನೋ ಥರ ಪ್ರೈಸ್ ರೇಂಜಲ್ಲಿರೋ ಕ್ಯಾಮ್ರಾ. ಆ್ಯಂಡ್ ಇದು RF ಮೌಂಟು, ಇದರಲ್ಲಿ ಬಂದ್ಬಿಟ್ಟು ಇದರಲ್ಲಿ RF ಲೆನ್ಸಸ್ ಯೂಸ್ ಮಾಡ್ಬೋದು. ಆ್ಯಂಡ್ ಅವರು ಹೊಸ ಲೆನ್ಸಸ್ ಎಲ್ಲ ಕೂಡ ಬಿಟ್ಟಿದ್ದಾರೆ. ಆ ಲೆನ್ಸಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಲೆನ್ಸು ಮೇನಿಯಾಕು, ಇಲ್ಲ ನೀವು ಫೋಟೋಗ್ರಾಫರ್ಸ್ ಆಗಿದ್ರೆ ಅಂದರೆ ಅದನ್ನು ಯೂಸ್ ಮಾಡ್ತೀರಾ. ಸಿನಿಮಾ ಫಿಲಮ್ ಮೇಕರ್ಸ್ ಆಗಿದ್ರೆ ಅಂದರೆ ಬಂದ್ಬಿಟ್ಟು ನಿಮ್ಗೆ ಆಬ್ವಿಯಸ್ಲಿ ಗೊತ್ತೇ ಇದೆ, ನಾವು CP3 CP2 ಆಮೇಲೆ ಆರಿ ಲೆನ್ಸಸ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಸೊ ಕ್ಯಾನನ್ ಲೆನ್ಸಸ್ ಬಂದ್ಬಿಟ್ಟು RF ಲೆನ್ಸಸ್ಸು, ಆಬ್ವಿಯಸ್ಲಿ ಲೈಕ್ ಕಾಸ್ಟ್ಲಿ ಲೆನ್ಸಸ್ ಆಗಿದೆ. ಅದು ಬಂದ್ಬಿಟ್ಟು ಫಿಲಮ್ ಮೇಕರ್ಸ್ಗೆ ಆಟೋ ಫೋಕಸ್ಸು ಜೊತೆ ಇರೋದು, ವಿತ್ ಆಟೋ ಫೋಕಸ್ ಯೂಸ್ ಮಾಡೋ ಫಿಲಮ್ ಮೇಕರ್ಸ್ಗೆ ಯೂಸ್ಫುಲ್ ಆಗುತ್ತೆ. ಕ್ಯಾನನ್ ಅವರು ತುಂಬ ಡೆವಲಪ್ ಮಾಡಿ ಎಲ್ಲದನ್ನು ಒಂದೇ ಕ್ಯಾಮ್ರಾಲ್ಲಿ ಪ್ಯಾಕ್ ಮಾಡಿ ಬಿಡಬೇಕು ಅಂತ ಒಂದು ರೀಸನ್ ಬಿಟ್ಟರೆ, ಅವರು ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಎಷ್ಟರ ತನಕ ಕ್ಯಾಮ್ರಾನ ಹ್ಯಾಂಡಲ್ ಆಗುತ್ತೆ ಅನ್ನೋದನ್ನು ಜಸ್ಟಿಫೈ ಮಾಡ್ಕೊಳ್ಳದೆ ಬಿಟ್ಟರೆ ನಾವು 8Kಯಲ್ಲಿ ರಾ ರೆಕಾರ್ಡ್ ಆಗುತ್ತೆ ಅಂತ. ಬಟ್ ಇದರಲ್ಲಿ ಮೇಜರ್ ಪ್ರಾಬ್ಲಮ್ ಏನಾಗಿತ್ತು ಅಂದರೆ 8Kಯಲ್ಲಿ ಬಂದ್ಬಿಟ್ಟು ಕ್ಯಾನನ್ನಲ್ಲಿ ರಾ ರೆಕಾರ್ಡ್ ಮಾಡುವಾಗ ಅದು ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ, ಅದು ಅಷ್ಟೊಂದು ಟೈಮ್ಲಿ ರೆಕಾರ್ಡ್ ಆಗಲ್ಲ ಅಂತ. ಲೈಕ್ ಒಂದು 30 ಮಿನಿಟ್ಸ್ ತನಕ ಇತ್ತು ಅಂದರೆ ಟೈಮ್ ಲಿಮಿಟು, ನಿಮಗೆ 20 ಮಿನಿಟ್ಸ್ಗೆಲ್ಲ ಬಂದ್ಬಿಟ್ಟು 8Kಯಲ್ಲಿ ಹೀಟ್ ಆಗೋ ಚಾನ್ಸಸ್ ಇದೆ ಅಂತ, ಯಾಕಂದರೆ ಅದರ ಡೇಟಾ ಬಿಟ್ ರೇಟ್ ಆಗಿರ್ಬೋದು. ಸೊ ಕ್ಯಾಮ್ರಾ ಪ್ರಾಸೆಸ್ ಏನಾಗುತ್ತಲ್ಲ, ಆ ಪ್ರಾಸೆಸ್ನಿಂದ ಹೀಟ್ ಜನ್ರೇಟ್ ಆಗುತ್ತೆ, ಆ ಹೀಟ್ನಿಂದ ಬಂದ್ಬಿಟ್ಟು ಕ್ಯಾಮ್ರಾ ಸ್ಟಾಪ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಿದ್ರು. ಇವಾಗಲೂ ಬಂದ್ಬಿಟ್ಟು ಕ್ಯಾನನ್ R5 ಅಂತ ನೋಡಿದ್ರೆ ಹೀಟಿಂಗ್ ಇಶ್ಯೂ ಅಂತಲೇ ತುಂಬ ರೆಗ್ಯುಲರ್ಲಿ ಬರ್ತೈತೆ. ಆಮೇಲೆ ಬಂದ್ಬಿಟ್ಟು ಡೇಟಾ ಬಿಟ್ರೇಟ್ಸ್ಗೋಸ್ಕರ ಕ್ಯಾನನ್ ಅಪ್ಡೇಟ್ ಬಿಟ್ಟಿದ್ದಾರೆ. ಬಟ್ 8K ರಾಕ್ ಇನ್ನೂ ಎಷ್ಟು ತನಕ ಯೂಸಬಲ್ ಇರುತ್ತೆ, ಎಷ್ಟು ತನಕ ಬಂದ್ಬಿಟ್ಟು ಈ ಕ್ಯಾನನ್ನ 8K ಸಿನಿಮಾ ಕ್ವಾಲಿಟಿ ಚೆನ್ನಾಗಿರುತ್ತೆ ಅನ್ನೋದೆಲ್ಲ ಬಂದ್ಬಿಟ್ಟು ಇನ್ನಷ್ಟು ಟೆಸ್ಟಿಂಗ್ನೆಲ್ಲ ಗೊತ್ತಾಗಬೇಕಾಗಿದೆ. ಸೊ ಕ್ಯಾನನ್ ಅವರ ಬೇರೆ ಫೀಚರ್ಸ್ ಅಂತ ನೋಡಿದ್ರೆ 4K 120 FPS ಇತ್ತು ಆ ಕ್ಯಾಮ್ರಲ್ಲಿ. ಸೊ ಇನಿಷಿಯಲಿ ಅನೌನ್ಸ್ ಮಾಡಿದಾಗ ಬಂದ್ಬಿಟ್ಟು ಕ್ಯಾನನ್ ಅವ್ರದೇ ಫಸ್ಟ್ ಕ್ಯಾಮ್ರಾ ಆಗಿತ್ತು, 8K ರಾ ಬಿಟ್ಟಿದ್ದು, ಆಮೇಲೆ 4K 120 frames ಬಿಟ್ಟಿರೋ ಕ್ಯಾಮ್ರಾ ಅಂತ ನೋಡಿದ್ರೆ ಕ್ಯಾನನ್ ಅವ್ರದೇ ಆಗಿತ್ತು. ಸೊ ಈ ಕ್ಯಾಮ್ರಾ ಬಿಟ್ಟರೆ ಬ್ಲ್ಯಾಕ್ ಮ್ಯಾಜಿಕ್ನವ್ರು ಅನೌನ್ಸ್ ಮಾಡಿದ್ರು ಲಾಸ್ಟ್ ಮಂತು, ಮತ್ತೆ ಎಲ್ಲರಿಗೂ ಗೊತ್ತಿರ್ಬೋದೇನೋ ಗೊತ್ತಿಲ್ಲದೇ ಇರ್ಬೋದೇನೋ, ಬ್ಲ್ಯಾಕ್ ಮ್ಯಾಜಿಕ್ನವರು ಒಂದು 12K ಕ್ಯಾಮ್ರಾ ಅನೌನ್ಸ್ ಮಾಡಿದ್ರು, ಬ್ಲ್ಯಾಕ್ ಮ್ಯಾಜಿಕ್ ಅಲ್ಸಾ ಮಿನಿ 12K ಅಂತ. ಸೊ ಈ ಕ್ಯಾಮ್ರಾಲ್ಲಿ ಬಂದ್ಬಿಟ್ಟು 80 megapixels ಸೆನ್ಸರ್ ಯೂಸ್ ಮಾಡಿಕೊಂಡು 12K ಅಷ್ಟು ವಿಡಿಯೋ ರೆಕಾರ್ಡ್ ಮಾಡ್ಬೋದು. ನಾವು ಇಷ್ಟರ ತನಕ ಯೂಸ್ ಮಾಡ್ತಾ ಇದ್ದಿದ್ದೆ ಬಂದ್ಬಿಟ್ಟು ದೊಡ್ಡ ಕ್ಯಾಮ್ರಾ, ಹೈಯರ್ ಮೆಗಾಪಿಕ್ಸೆಲ್ ಅಂದಿದ್ದೆ ರೆಡ್ಗೆನೆ. ಸೊ ರೆಡ್ ಕ್ಯಾಮ್ರಾಸೇ ಬಂದ್ಬಿಟ್ಟು ಹೈಯೆಸ್ಟ್ ಮೆಗಾಪಿಕ್ಸೆಲ್ಸ್ ಯೂಸ್ ಮಾಡ್ತಾ ಇದ್ದಿದ್ದು, ಅದರ ಮೆಗಾಪಿಕ್ಸೆಲ್ ನೋಡಿದ್ರೆ 8K ತನಕ ಶೂಟ್ ಮಾಡ್ತಾ ಇದ್ವಿ. ಸೊ ಕ್ಯಾನನ್ ಅವರು ಅದೇ ಕಾಂಪಿಟೇಷನಲ್ಲಿ ಬಂದ್ಬಿಟ್ಟು ನಾವು 8K ಅನೌನ್ಸ್ ಮಾಡ್ತೀವಿ ಅಂತ 8K ಕ್ಯಾಮ್ರಾ ಬಿಟ್ಟಿದ್ರು. ಬಟ್ ಬ್ಲ್ಯಾಕ್ ಮ್ಯಾಜಿಕ್ಕು ಅದನ್ನು ದಾಟಿ ಏನು ಮಾಡಿದ್ರು, 12K ವಿಡಿಯೋ ರೆಕಾರ್ಡ್ ಮಾಡೋ ಥರ ಒಂದು ಕ್ಯಾಮ್ರಾ ಅನೌನ್ಸ್ ಮಾಡಿದ್ರು. ಸೊ 12Kಯಲ್ಲಿ 60 frames ತನಕ ರೆಕಾರ್ಡ್ ಆಗೋ ಕ್ಯಾಮ್ರಾ ಅರ್ಸಾ ಮಿನಿ ಪ್ರೋ 12K. ಸೊ ಈ ಕ್ಯಾಮ್ರಲ್ಲಿ ನಿಮ್ಗೆ ಮೇಜರ್ ಸೆಲ್ಲಿಂಗ್ ಪಾಯಿಂಟ್ ಏನು ಅಂತ ನೋಡಿದ್ರೆ 12K ರೆಕಾರ್ಡ್ ಆಗುತ್ತೆ ರಾ ಅಲ್ಲಿ, ಅದು 12-bit ರಾ ಅಲ್ಲಿ. ಅವರು ಬಂದ್ಬಿಟ್ಟು 8K 12-bit ರಾ ಮಾತ್ರ ರೆಕಾರ್ಡ್ ಮಾಡೋ ಥರ ಮಾಡಿದ್ರು. ಬಟ್ ಬ್ಲ್ಯಾಕ್ ಮ್ಯಾಜಿಕ್ನವರು ಎಲ್ಲ ಕಡೆಯೂ 12-bit ರಾ ರೆಕಾರ್ಡ್ ಆಗುತ್ತೆ. ಆ್ಯಂಡ್ ಬಂದ್ಬಿಟ್ಟು ನಿಮಗೆ ಮೇಜರ್ ಏನು ಅಂದರೆ 8Kಯಲ್ಲಿ ಲೈಕ್
8K 110 ಫ್ರೇಮ್ಸ್ ತನಕ ರೆಕಾರ್ಡ್ ಆಗುತ್ತೆ ಆ್ಯಂಡ್ 4K 220 ಫ್ರೇಮ್ಸ್ ತನಕ ರೆಕಾರ್ಡ್ ಆಗೋ ಥರ ಒಂದು ಕ್ಯಾಮ್ರಾ ಬಿಟ್ಟರು. ಕ್ಯಾಮ್ರಾನ ಸ್ಪೆಷಲೈಸೇಷನ್ ಏನು ಅಂತ ನೋಡಿದ್ರೆ, ಈ ಕ್ಯಾಮ್ರಾಲ್ಲಿ 8K ಇಲ್ಲ 4K ರೆಕಾರ್ಡ್ ಮಾಡಿದ್ರೆ ಅದನ್ನು ಫುಲ್ ಸೆನ್ಸರ್ನ ಯೂಸ್ ಮಾಡ್ಕೊಳ್ಳುತ್ತೆ ಅನ್ನೋ ಥರ ಒಂದು ಸ್ಪೆಸಿಫಿಕೇಶನ್ ಇತ್ತು. ಬ್ಲ್ಯಾಕ್ ಮ್ಯಾಜಿಕ್ನವರು ರಾ ಅನೌನ್ಸ್ ಮಾಡ್ತಾ ಇರೋವಾಗಲೇ ಬಂದುಬಿಟ್ಟು 4K ಅಂದರೆ ತಕ್ಷಣ ಸೆನ್ಸರ್ ಕ್ರಾಪಿನ್ ಆಗುತ್ತೆ ಆ ಥರ ಏನು ಇಲ್ಲದೇ 4K ಹೋಲ್ ಸೆನ್ಸರ್ ಯೂಸ್ ಮಾಡ್ಕೊಳ್ಳುತ್ತೆ ಆ್ಯಂಡ್ 8K ಹೋಲ್ ಸೆನ್ಸರ್ ಯೂಸ್ ಮಾಡ್ಕೊಳ್ಳುತ್ತೆ ಅನ್ನೋ ಥರ ಫೀಚರ್ ಬಿಟ್ಟು 12K ಕ್ಯಾಮ್ರಾ ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಇದನ್ನು ಬಂದುಬಿಟ್ಟು ಇಂಡಸ್ಟ್ರಿ ರೆವಲ್ಯೂಷನ್ ಅಂತಲೇ ಹೇಳ್ಬೋದು. ಬಿಕಾಸ್ ಏನಂದರೆ 12K ತನಕ ಇವಾಗ ಒಂದು ಕ್ಯಾಮ್ರಾನೇ ಇಲ್ಲ, ಲೈಕ್ ರೆಡ್ ಹೀಲಿಯಮ್ ಅವ್ರದ್ದು ಬಂದುಬಿಟ್ಟು ರೆಡ್ ಮಾಸ್ಟರ್ ಆಗಿರ್ಬೋದು, ಇಲ್ಲ ರೆಡ್ ಹೀಲಿಯಮ್ ಆಗಿರ್ಬೋದು, 8K ತನಕ ರೆಕಾರ್ಡ್ ಆಗುತ್ತೆ. 12K ರೆಕಾರ್ಡ್ ಆಗೋ ಥರ ಒಂದು ಬಿಟ್ಟಿದ್ದಾರೆ. ಅದು ಮೇಜರ್ಲಿ ಏನಕ್ಕೆ ಬಿಟ್ಟಿದ್ದಾರೆ ಅಂದರೆ VFX ಮತ್ತು ಇನ್ನು ಈ ಥರ ನಿಮಗೆ ಪೋಸ್ಟ್ ಪ್ರೊಡಕ್ಷನಲ್ಲಿ ಯೂಸ್ ಆಗೋ ಥರ, ಲೈಕ್ ಒಂದು 12K ಸೆನ್ಸರ್ ಯೂಸ್ ಮಾಡಿಕೊಂಡು ನೀವು ಒಂದು ಒಳ್ಳೆ 8K ಔಟ್ಪುಟ್ ತೆಗಿಬೋದು ಅನ್ನೋ ಒಂದು ರೀಸನಿಂಗೆ ಬಂದುಬಿಟ್ಟು ಬ್ಲ್ಯಾಕ್ ಮ್ಯಾಜಿಕ್ನವ್ರು ಬಿಟ್ಟಿದ್ದಾರೆ. ಸೊ ಇದು ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಮೇ ಬಿ ಟು ಸೂನ್ ಏನಫ್ 12K ಕ್ಯಾಮ್ರಾ ಇಂಡಿಯಾಗೆ ಬಂತು, ಇಲ್ಲ ಇಂಡಿಯಾಲಿ ಎಲ್ಲಾದರೂ ಬಂದುಬಿಟ್ಟು ಎಕ್ಸಿಬಿಷನ್ಸಲ್ಲಿ ಏನಾದರೂ ಬಂದುಬಿಟ್ಟು 12K ಕ್ಯಾಮ್ರಾ ವರ್ಕ್ ಆಯಿತು ಅಂದರೆ ಸಿಕ್ತು ಅಂದರೆ ಅದರಲ್ಲಿ ಫುಟೇಜ್ ಆದರೂ ರೆಕಾರ್ಡ್ ಮಾಡಿ ಇಲ್ಲ ಆ ಥರ ಏನಾದರೂ 12K ಕ್ಯಾಮ್ರಾ ಎಷ್ಟು ಯೂಸಬಲ್ ಇರುತ್ತೆ ಅನ್ನೋದನ್ನು ನಾನು ವೀಡಿಯೋಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬ್ಲ್ಯಾಕ್ ಮ್ಯಾಜಿಕ್ನವ್ರದ್ದು ಬಂದುಬಿಟ್ಟು ಒಂದು ರೆವಲ್ಯೂಷನರಿ ಸ್ಟೆಪ್ ಆಗಿದೆ. ಬಿಕಾಸ್ ಎಷ್ಟರ ತನಕ ಬಂದುಬಿಟ್ಟು ಕನ್ಸ್ಯೂಮರ್ ಒಳ್ಳೇದು ಮಾಡಬೇಕು, ಕನ್ಸ್ಯೂಮರ್ಗೆ ಬಂದುಬಿಟ್ಟು ಹೈಯರ್ ಡಿಮ್ಯಾಂಡ್ ಕ್ಯಾಮ್ರಾಸು ಇಲ್ಲ ಹೈಯರ್ ಕ್ವಾಲಿಟಿ ಎಕ್ವಿಪ್ಮೆಂಟ್ಸ್ ಬೇಕು ಅನ್ನೋವಾಗ ಬಂದುಬಿಟ್ಟು ಮ್ಯಾನುಫ್ಯಾಕ್ಚರರ್ಸ್ ರೆಡಿ ಮಾಡೋಕ್ಕೆ ರೀ ಹೊಸ ಕ್ಯಾಮ್ರಾ ಸೋನಿ A7S 3, ಬಟ್ ಇನ್ನೂ ಅದು 4K ಶೂಟ್ ಆಗ್ತಾಯಿದೆ. ಈ ಥರ ಕ್ವಶನ್ಸ್ ಯಾರಿಗಾದರೂ ಇತ್ತು ಅಂದರೆ ಆಬ್ವಿಯಸ್ಲಿ ಅವ್ರಿಗೆ ಹೇಳೋದೇನೆಂದರೆ ನಾವು ಆ್ಯರಿಯಲ್ ಶೂಟ್ ಮಾಡಿದ್ರೇನು ನಾವು 4K ಶೂಟ್ ಮಾಡ್ತಾಯಿದ್ದೀವಿ, ಆ್ಯರಿ ಲಾರ್ಜ್ ಫಾರ್ಮ್ಯಾಟಲ್ಲಿ ಶೂಟ್ ಮಾಡಿದ್ರೇನು ಅದು 6K ತನಕನೇ ರೀಚ್ ಆಗ್ತಾಯಿದೆ. ಕ್ಯಾಮ್ರಾಸ್ ಯಾವುದೂ ದೊಡ್ಡ ಪಿಕ್ಸೆಲ್ಗೋಸ್ಕರ ಮಾಡಿಲ್ಲ, ದೊಡ್ಡ ಪಿಕ್ಸೆಲ್ ಇಲ್ಲ, ದೊಡ್ಡ ಪಿಕ್ಸೆಲ್ ಇದ್ದಷ್ಟು ಅದು ಬೆಟ್ರು ಅನ್ನೋ ಥರ ಇಲ್ಲ. ಸಿನಿಮಾ ಕ್ಯಾಮ್ರಾಸ್ ಎಲ್ಲ ಏನಿರುತ್ತೆ ಅಂದರೆ ತೆಗಿಯೋ ಇಮೇಜ್ನ ಒಳ್ಳೆ ಕ್ವಾಲಿಟಿಯಲ್ಲಿ, ಹೈಯರ್ ಡೈನಾಮಿಕ್ ರೇಂಜು ಹೈಯರ್ ಕ್ವಾಲಿಟಿಯಲ್ಲಿ ತೆಗೆಯುತ್ತೆ ಅನ್ನೋದೇ ಮೈನ್ ಮ್ಯಾಟ್ರು. ಇವಾಗ 5D Mark IV ಯೂಸ್ ಮಾಡೋದಿರ್ಬೋದು, 5D Mark IV 13-stop ಡೈನಾಮಿಕ್ ರೇಂಜು, ಅದು ಯೂಸಬಲ್ ಡೈನಾಮಿಕ್ ರೇಂಜ್ ಅಂತ ನೋಡಿದ್ರೆ ಬಂದುಬಿಟ್ಟು 12-stop ಇಲ್ಲ 11.5-stop ಇರುತ್ತೆ. ಸೊ ಅದೇ ನಾವು ಫಿಲಮ್ಗೆ ಯೂಸ್ ಮಾಡ್ಕೊತಾ ಇದ್ದೀವಿ. ರೆಡ್ ಎಪಿಕಲ್ಲೆಲ್ಲ ಬಂದುಬಿಟ್ಟು 16-stop ಇರುತ್ತೆ. ಸೊ ಕಮಿಂಗ್ ಬ್ಯಾಕ್, ಫೈನಲ್ ಕ್ಯಾಮ್ರಾ ಯಾವುದು ಅಂತ ನೋಡಿದ್ರೆ ಸೋನಿ A7S 3. A7S 3 ಅನ್ನೋ ಕ್ಯಾಮ್ರಾ ತುಂಬ ವರ್ಷಗಳಿಂದ ವೆಯ್ಟ್ ಮಾಡ್ತಾ ಇದ್ದಿದ್ದ ಕ್ಯಾಮ್ರಾ ಸೋನಿ ಕಡೆಯಿಂದ. ಸೊ ಸೋನಿ ಅವರು ಬಂದುಬಿಟ್ಟು 12 MP ಯೂಸ್ ಮಾಡಿಕೊಂಡು 4K ಕ್ವಾಲಿಟಿ, 4K 60 ಫ್ರೇಮ್ಸು, 4K 120 ಫ್ರೇಮ್ಸು ರೆಕಾರ್ಡ್ ಮಾಡೋ ಥರ ಒಂದು 12 MP ಸೆನ್ಸರ್ನ ರೆಡಿ ಮಾಡಿಬಿಟ್ಟಿದ್ದಾರೆ ಹೆಂಗೆ ಕಾಣುತ್ತೆ ಅನ್ನೋದು. ಸೊ ಸೋನಿಯಲ್ಲಿ ಹೊಸ ಸೆನ್ಸರ್ ರೆಡಿ ಮಾಡಿರೋದ್ರಿಂದ ಅವ್ರ ಸ್ಕಿನ್ ಟೋನ್ ಮೇಲೂ ಆಮೇಲೆ ಕಲರ್ ಟೋನ್ ಮೇಲೂ ತುಂಬಾ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೋನಿ ಅವರನ್ನು ಬಂದುಬಿಟ್ಟು ಫಿಲಮ್ ಮೇಕಿಂಗ್ ಮಾರ್ಕೆಟಲ್ಲಿ ತುಂಬಾ ಕಾನ್ಸಂಟ್ರೇಟೆಡ್ ಆಗಿದ್ದಾರೆ. ಯಾನಸಾನಿಕ್ನವರು ರೆವಲ್ಯೂಷನೈಸ್ ಮಾಡಿದರು ಫಿಲಮ್ ಮೇಕರ್ ಮಾರ್ಕೆಟ್ನ, ಸೋನಿಯವರು ಬಂದುಬಿಟ್ಟು ಆ ಮಾರ್ಕೆಟ್ನ ಅಕ್ವೈರ್ ಮಾಡ್ಕೊತಾ ಇದ್ದಾರೆ. A7S 2 ಆಗಿರ್ಬೋದು ಇಲ್ಲ A7 3 ಆಗಿರ್ಬೋದು ಆಲ್ರೆಡಿ ತುಂಬ ಫೇಮಸ್ಸು. ಸೊ ಸೋನಿಯವರ A7S 3 ಬಂದುಬಿಟ್ಟು ಅದೇ ಲೈನಪ್ಪಲ್ಲೇ ಬಂದಿದೆ. ಸೋನಿಯವರು ಫಸ್ಟ್ ಟೈಮ್ ಬಂದುಬಿಟ್ಟು ಅವರ ಲೈಕ್ ಕನ್ಸ್ಯೂಮರ್ ಹೈಬ್ರಿಡ್ ಕ್ಯಾಮ್ರಾಸಲ್ಲಿ 10 mm ಅನೌನ್ಸ್ ಮಾಡಿದ್ದಾರೆ. ಸೊ ಇದು ಬಂದುಬಿಟ್ಟು ಸೋನಿನ ಫಿಲಮ್ ಕ್ಯಾಮ್ರಾಸ್ ಇದೆಯಲ್ಲ ಆ ಥರನೇ ರೇಂಜ್ ಅಪ್ ಅಂತ ಹೇಳ್ಬೋದು. ಸೊ ಇದೆಲ್ಲ ಎಲ್ಲ ಇದರಲ್ಲೂ ಬಂದುಬಿಟ್ಟು 10 bit ಇದೆ, ಬ್ಲ್ಯಾಕ್ ಮ್ಯಾಜಿಕಲ್ಲಿ 12 bit ಇದೆ. ಸೊ ಇವಾಗ ಸೋನಿ ಅವ್ರ ಹತ್ರ ಸೋನಿ ಮತ್ತು ಕ್ಯಾನನ್ ಮಾತ್ರ 8 bit ಯೂಸ್ ಮಾಡ್ತಾಯಿದ್ರು, ಬಟ್ ಇವೆರಡು ಕಂಪ್ನಿನೂ ಇವಾಗ 10 bit ಬಂದಿದ್ದಾರೆ. ಮುಂಚೆನೇ ಪ್ಯಾನಸೋನಿಕ್ನವರು 10 bit ಕೋಡೆಕ್ ಯೂಸ್ ಮಾಡ್ತಾಯಿದ್ರು. ಲೋ ಲೈಟಲ್ಲಿ ಆಬ್ವಿಯಸ್ಲಿ ಸೋನಿಯವರು ಮುಂಚೆನೇ ಬಂದುಬಿಟ್ಟು ಸುಪೀರಿಯರ್ ಆಗಿದ್ದರು. ಸೊ ಇವಾಗಲೂ ಬಂದುಬಿಟ್ಟು ಸೋನಿ ಅವರ ಕ್ಯಾಮ್ರಾ ಸುಪೀರಿಯರ್ ಅಂತಲೇ ಹೇಳ್ಕೋಬೋದು. ಅವರ ಮುಂಚೆ A7S 2 ಆಗಿರ್ಬೋದು ಇಲ್ಲ A7 3 ಆಗಿರ್ಬೋದು ಆಲ್ರೆಡಿ ಅದು ಬಂದುಬಿಟ್ಟು ಲೋ ಲೈಟಲ್ಲಿ ಸಖತ್ತಾಗಿ ವರ್ಕೌಟ್ ಆಗ್ತಾಯಿತ್ತು. ಕ್ಯಾಮ್ರಾ ಕೂಡ ಅದೇ ರೀತಿ ISO ಆಗಿರ್ಬೋದು ಲೋ ಲೈಟ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಅಂತ ನ್ಯೂಸ್ ಬರ್ತಾಯಿದೆ. ಫಿಲ್ಮ್ ಮೇಕರ್ಸ್ಗೆ ಅಂತ ನೋಡುವಾಗ ತುಂಬ ಒಳ್ಳೆ ಒಳ್ಳೆ ಕ್ಯಾಮ್ರಾಸ್ ಎಲ್ಲ ರಿಲೀಸ್ ಆಗಿದೆ. ನೀವು ಯಾವ್ದಾದ್ರು ಕ್ಯಾಮ್ರಾಸ್, ಸೊ ಸೋನಿ ಕ್ಯಾಮ್ರಾನು ಪ್ಲಸ್ ಕ್ಯಾನನ್ ಕ್ಯಾಮ್ರಾ ಕೂಡ ಬಂದುಬಿಟ್ಟು 3000 to 3500 ರೇಂಜಲ್ಲೇ ಇರೋದು. 3500 ರೇಂಜಲ್ಲಿರೋ ಕ್ಯಾಮ್ರಾಸು ಸೋನಿ ಮತ್ತು ಕ್ಯಾನನ್ನು. ಬ್ಲ್ಯಾಕ್ ಮ್ಯಾಜಿಕ್ ಕ್ಯಾಮ್ರಾ ಬಂದುಬಿಟ್ಟು 10,000 ರೇಂಜಲ್ಲಿರೋದು. ಬ್ಲ್ಯಾಕ್ ಮ್ಯಾಜಿಕ್ ಕ್ಯಾಮ್ರಾ ಮೇ ಬಿ 800,000 ತನಕ ಬೀಳುತ್ತೆ ಇಂಡಿಯನ್ ಪ್ರೈಸ್ ರೇಂಜ್ಗೆ. ಸೋನಿ ಮತ್ತು ಕ್ಯಾನನ್ ಕ್ಯಾಮ್ರಾಸ್ ಬಂದುಬಿಟ್ಟು 3 lakh to 3.5 lakh ಈ ಥರ ಪ್ರೈಸ್ ರೇಂಜಲ್ಲಿ ಬೀಳುತ್ತೆ. ಫಿಲಮ್ ಮೇಕರ್ಸ್ಗೋಸ್ಕರ ಮಾಡಿರೋಂಥ ಕ್ಯಾಮ್ರಾ, ಲೈಕ್ ಪ್ರೊಫೆಷ್ನಲ್ ಫಿಲಮ್ ಮೇಕರ್ಸ್ ಆಗಿರ್ಬೋದು ಇಲ್ಲ ನ್ಯೂ ಫಿಲಮ್ ಮೇಕರ್ಸ್ ಆಗಿರ್ಬೋದು,
ಇದು ಇದರಲ್ಲಿ ಯಾವುದೇ ಕ್ಯಾಮ್ರಾ ತೊಗೊಂಡ್ರೂ ಒಳ್ಳೆ ಫಿಲಮ್ ತೆಗಿಬೋದು. ಇದಕ್ಕೆ ಮುಂಚೆ ಇದು 4K ಕ್ಯಾಮ್ರಾಸ್ ಕೂಡ ಚೆನ್ನಾಗಿರುತ್ತೆ ಈ ಕ್ಯಾಮ್ರಾಸಲ್ಲಿ. ಆಮೇಲೆ ನಿಮಗೆ ಬೇಕಾಗಿರೋ ಥರ ಯಾವ್ದಾದ್ರು ಮಾಡೆಲ್ಸ್, ಅಪ್ಕಮಿಂಗ್ ಮಾಡೆಲ್ಸ್ ಕ್ಯಾಮ್ರಾಸ್ ಇತ್ತು ಅಂದರೆ ಅದರ ಡೌಟ್ಸ್ಗೋಸ್ಕರ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆ್ಯಂಡ್ ರೆಗ್ಯುಲರಾಗಿ ಕಾಮನ್ ಮ್ಯಾನ್ ಮೂವೀಸ್ನ ನೋಡ್ತಾ ಇರಿ. ನನ್ನ ವೀಡಿಯೋನ ರೆಗ್ಯುಲರಾಗಿ ನೋಡೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನೀವು ಒಬ್ಬರು ಫಿಲಮ್ ಮೇಕರ್ ಆಗಿದ್ದರೆ ಇಂಡಿಪೆಂಡೆಂಟ್ ಫಿಲಮ್ ಮೇಕಿಂಗ್ಗೋಸ್ಕರ ಟಿಪ್ಸ್ ಎಲ್ಲ ಬಂದ್ಬಿಟ್ಟು ನಾನು ರೆಗ್ಯುಲರಾಗಿ ವೀಡಿಯೋ ಸ್ವಲ್ಪ ಮಾಡ್ತಾ ಇರ್ತೀನಿ. ಸೊ ನೋಡ್ತಾ ಇರಿ. ಸೊ ನನ್ನ ವೀಡಿಯೋಸಲ್ಲಿ ಏನಾದರೂ ಫೀಡ್ಬ್ಯಾಕ್ ಇತ್ತು ಅಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ.